ಗಣಿತ ಮಕ್ಕಳೇ ನೋಡ್ರಿ, ಪಾಠ ಆರು ಭಾಗಾಕಾರ ಲೆಕ್ಕವನ್ನ ಹಿಂದಿನ ಅವಧಿಯಲ್ಲಿ ಹೇಳಿದೆ. ಅಂದ್ರೆ ಸಮಾನ ಹಂಚಿಕೆಯ ಮೂಲಕ ಭಾಗಾಕಾರ ಲೆಕ್ಕವನ್ನ ನಾವು ಯಾವ ರೀತಿ ಮಾಡೋದನ್ನೋದ ತಿಳ್ಕೊಂಡೇವಿ. ಸಮಾನ ಹಂಚಿಕೆಯ ಮೂಲಕ ಅಂದ್ರೆ ಚಟುವಟಿಕೆ ಒಂದು, ಚಟುವಟಿಕೆ ಎರಡು, ವಿಮಲ, ಶ್ಯಾಮ, ಸುಜಾತ ಮೂರು ಮಕ್ಕಳಿಗೆ ಹೆಂಗ ನಾವು ಸಮಾನವಾಗಿ ಹಂಚಿಕೆಯನ್ನ ಹಣ್ಣುಗಳ ಕೊಟ್ಟಿರ್ತಾಳೋ ಆ ಸಮಾನವಾಗಿ ಹೆಂಗ ಹಂಚಿಕೆಯನ್ನ ಮಾಡ್ತೀವಿ ಅನ್ನೋದ ತಿಳ್ಕೊಂಡಿವಿ. ಅದೇ ಪ್ರಕಾರ ಚಿತ್ರದಲ್ಲಿರುವ ವಸ್ತುಗಳನ್ನ ಎಣಿಸಿ ಸಮನಾಗಿ ಹಂಚಿಕೆ ಮಾಡೋದು. ಇಲ್ಲಿ ಚಿತ್ರ ಕೊಡಿಯ ನೋಡ್ರಿ, ಇಲ್ಲಿ ಚಿತ್ರದಲ್ಲಿರುವ ವಸ್ತುಗಳನ್ನ ಎಣಿಸಿ ಸಮನಾಗಿ ಹಂಚೋಂತ ಹೇಳ. ಇಲ್ಲಿ ನೋಡ್ರಿ, ಚಿತ್ರದಲ್ಲಿರುವ ವಸ್ತುಗಳನ್ನ ಎಣಿಸಿ ಸಮನಾಗಿ ಹಂಚು, ಎಣಿಸಿ ಸಮನಾಗಿ ಹಂಚು, ಸಮನಾಗಿ ಸಮನಾಗಿ ಹಂಚು. ಇಲ್ಲಿ ನೋಡ್ರಿ ಮಕ್ಕಳೇ, ಇಲ್ಲಿ ಎಪ್ಪಲ್ ಚಿತ್ರ ಕೊಟ್ಟಾರೆ, ಎಪ್ಪಲ್ ಚಿತ್ರ ಕೊಟ್ಟಾರು, ಇಲ್ಲಿ ಬಾಕ್ಸ್ ಕೊಟ್ಟಾರೆ. ಇಲ್ಲಿ ಒಂದ್ ಅಂತ ಹಾಕೋರಿ ಎಪ್ಪಲ್ಗಳು ಎಷ್ಟಿದೆ ನೋಡ್ರಿ, ಎಣಿಸ್ರಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಆರು. ಇಲ್ಲಿ ನೋಡ್ರಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಎಪ್ಪಲಗಳ ಚಿತ್ರ ಇಲ್ಲಿ, ಎಪ್ಪಲಗಳ ಚಿತ್ರ ಇದ್ದಾಗ ಇಲ್ಲಿ ನೋಡ್ರಿ, ಚಿತ್ರದಲ್ಲಿರುವ ವಸ್ತುಗಳನ್ನು ಎಣಿಸಿ ಸಮನಾಗಿ ಹಂಚಿಕೆ ಮಾಡಂತ ಇದ್ದಾರೆ. ಹೌದಾ, ಇಲ್ಲಿ ಹಂಚಿಕೆ ಮಾಡಿದಾಗ ಇಲ್ಲಿ ನೋಡ್ರಿ ಈ ರೀತಿ ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡಿದಾಗ ಚೌಕ್ ಬಾಕ್ಸ್ ಕೊಟ್ಟಿದ್ದಾರೆ, ನೀವು ಏನು ಮಾಡಬೇಕು ಅಂದರೆ ಚೌಕ್ ಬಾಕ್ಸ್ ಕೊಡಬೇಕು. ಇಲ್ಲಿ ನೋಡ್ರಿ, ಈ ಚೌಕ್ ಬಾಕ್ಸ್ ತಗೊಂಡಾಗ ಇಲ್ಲಿ ಎಷ್ಟಿಲ್ಲ ನೋಡ್ರಿ ಎಪ್ಪಲಗಳು ಸಂಖ್ಯೆ, ಚಿತ್ರದಲ್ಲಿರುವ ಮಗ್ನ ನೋಡ್ರಿ ಅಡ್ಡಿ, ಚಿತ್ರದಲ್ಲಿರುವ ವಸ್ತುಗಳನ್ನು ಎಣಿಸಿ ಸಮನಾಗಿ ಹಂಚಿಕೆ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಬಾಕ್ಸ್ ಇದಾವೆ ಹೇಳ್ರಿ, ಇದು ಒಂದು, ಇದು ಎರಡು. ಹೌದಾ, ಈಗ ನೋಡ್ರಿ ಇದರಲ್ಲಿ ಎಪ್ಪಲಗಳ ಸಂಖ್ಯೆ ಎಷ್ಟು, ಸೇಬು ಹಣ್ಣುಗಳು ಎಷ್ಟಿದೆ ನೋಡ್ರಿ, ಸೇಬು ಹಣ್ಣುಗಳು ಎಷ್ಟಿದೆ ನೋಡ್ರಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಇದರಲ್ಲಿ ಈ ಬಾಕ್ಸ್ನಲ್ಲಿ ಎಷ್ಟು ಸಮನಾಗಿ ಹಂಚಿಕೆ ಮಾಡಕ್ಕೆ ಸಾಧ್ಯ ಐತಿ ನೋಡ್ರಿ, ಆರು ಸೇಬು ಹಣ್ಣಿದಾವು, ಅದರಲ್ಲಿ ಸಮನಾಗಿ ನಾವು ಎಷ್ಟು ಹಂಚಿಕೆ ಮಾಡ್ಬೋದು ನೋಡ್ರಿ. ಇಲ್ಲಿ ಒಂದು, ಎರಡು, ಮೂರು, ಒಂದು ಬಾಕ್ಸ್ದಲ್ಲಿ ಮೂರು ಹಾಕ್ಬೋದು ಚೌಕ್ ಬಾಕ್ಸ್ದಲ್ಲಿ. ಮತ್ತು ನೋಡ್ರಿ, ಒಂದು, ಎರಡು, ಮೂರು, ಆರು ಸೇಬು ಹಣ್ಣುಗಳಲ್ಲಿ ಮೂರು ಮೂರು ಸಮನಾಗಿ ಹಂಚಿಕೆ ಮಾಡ್ಬೋದು ನೋಡ್ರಿ. ನೋಡ್ರಿ, ಒಂದು, ಎರಡು, ಮೂರು ಅಂದರೆ ಎಷ್ಟು ಸಮನಾಗಿ ಹಂಚಿಕೆ ಮಾಡಿದ್ವ, ಇಲ್ಲಿ ಮೂರು ನೋಡ್ರಿ, ಒಂದು, ಎರಡು, ಮೂರು. ಅಂದರೆ ಸೇಬು ಹಣ್ಣುಗಳು ಎಷ್ಟಿದೆ ನೋಡ್ರಿ, ಈ ಚಿತ್ರದಲ್ಲಿ ಸೇಬು ಹಣ್ಣುಗಳು ಆರಿದಾವೆ. ಇಲ್ಲಿ ಚೌಕ್ ಬಾಕ್ಸ್ನಲ್ಲಿ ಎಷ್ಟೆಷ್ಟು ಹಣ್ಣುಗಳು ಆದ ನೋಡ್ರಿ, ಆರು ಹಣ್ಣುಗಳಲ್ಲಿ ಮೂರು ಹಣ್ಣುಗಳನ್ನು ಸಮನಾಗಿ ಹಂಚಿಕೆ ಮಾಡಿದ್ದೀವಿ. ಇಲ್ಲಿ ನೋಡ್ರಿ, ಸೇಬು ಹಣ್ಣು ಒಂದು, ಎರಡು, ಮೂರು, ಒಂದು ಬಾಕ್ಸಲ್ಲಿ ಮೂರು, ಒಂದು, ಎರಡು, ಮೂರು, ಎಣಿಸ್ರಿ ನೋಡ್ರ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಹೌದಾ, ಮೂರು ಹಣ್ಣುಗಳನ್ನು ಸಮನಾಗಿ ಹಂಚಿಕೆ ಮಾಡಿದ್ರು. ಇಲ್ಲಿ ಎಷ್ಟು ಹಣ್ಣುಗಳದಾವು, ಆರು ಹಣ್ಣುಗಳದಾವು. ಇಲ್ಲಿ ಎರಡನೇದು ನೋಡ್ರಿ, ಮೇಲದ ಬಾಕಿ ಐತೆ ನೋಡ್ರಿ.
ಚಿತ್ರ ತೆಗ್ರಿ. ಚಿತ್ರಗಳ ಮುಖಾಂತರ ಏನು ಮಾಡೋದು, ಸಣ್ಣಾಗಿ ಹಂಚಿಕೆ ಮಾಡೋದ್ರಿ. ನೋಡ್ರಿ ಬಾಕ್ಸ್ಗಳು ಎಷ್ಟಿದೆ ನೋಡ್ರಿ, 1, 2, 3, 4 ನಾಲ್ಕು ಬಾಕ್ಸ್. ಇಲ್ಲಿ ಎಣಿಸಿ ಚಿತ್ರಗಳ ಮುಖಾಂತರ ಎಣ್ಣೆ ನೋಡ್ರಿ, 1, 2, 3, 4, 5, 6, 7, 8 ಎಂಟ ಮೆನ್ ಬರ್ತಿದ. ಅದರಲ್ಲಿ ಈ ಬಾಕ್ಸ್ಗಳು ಎಷ್ಟು ನೋಡ್ರಿ, 1, 2, 3, 4. ಇಲ್ಲಿ ಎಂಟರ ಒಳಗ ಇಲ್ಲಿ ಎಷ್ಟು ನಾವು ಸಮನಾಗಿ ಹಂಚಿಕೆ ಮಾಡ್ಬೋದು, ಹೌದಾ? ಇಲ್ಲಿ ಎಂಟು ಬಾಕ್ಸ್ ನಲ್ಲಿ ಎಷ್ಟೆಷ್ಟು ನಾವು ಮೆನದ ಬತ್ತಿನ ಇಡಬಹುದು ನೋಡ್ರಲ್ಲಿ, ಎಷ್ಟು ಇಡ್ಬೋದು ನೋಡ್ರಿ. ಇಲ್ಲಿ ಎಂಟರ ಇದು 1, 2, 1, 2. ಇಲ್ಲಿ ನೋಡ್ರಿ ಎಣ್ಣೆ ಕಾಲಮ್ನಲ್ಲಿ 2, 1, 2, 1, 2. ಮೂರನೇ ಕಾಲಮ್ನಲ್ಲಿ ನೋಡ್ರಿ, 1, 2. ನಾಲ್ಕನೇ ಕಾಲಮ್ನಲ್ಲಿ ನೋಡ್ರಿ, 1, 2. ಮೇನದ ಬತ್ತಿ ನೋಡ್ರಿ, ಎಂಟ ಮೇನದ ಬತ್ತಿ ಇದಾವು. ಅದರಲ್ಲಿ ನಾಲ್ಕು ಬಾಕ್ಸ್ದಲ್ಲಿ ನಾವು 2, 2, 2, 2 ಅಂತ ಸಮನಾಗಿ ಹಂಚಿಕೆ ಮಾಡಿದ್ದೀವಿ. ಇಲ್ಲಿ ನೋಡಲ್ಲಿ ಎಷ್ಟಿದಾವೆ ನೆನೆಸ್ರಿ, ಇಲ್ಲಿ ಬಾಕ್ಸ್ದಲ್ಲಿ 2 ಇದಾವೆ, ಇಲ್ಲಿ ಎಷ್ಟಿದಾವು 2 ಇದಾವೆ, ಇಲ್ಲಿ ಎಷ್ಟಿದಾವು 2 ಇದಾವೆ, ಇಲ್ಲಿ ಎಷ್ಟಿದಾವು 2 ಇದಾವೆ. ಇನ್ನು ಸಮನಾಗಿ ಹಂಚಿಕೆ ಮಾಡಿದ್ವಿ. ಇಲ್ಲಿ ಎಷ್ಟಿದಾವೆ ನೋಡಲ್ಲಿ, 8 ಇದಾವೆ. ಇಲ್ಲಿ ನಾವು ಸಮನಾಗಿ ಹಂಚಿಕೆ 2 ಸಮನಾಗಿ ಹಂಚಿಕೆ ಮಾಡಿದ್ರೆ ನೋಡ್ರಿ, ಇಲ್ಲಿ ಎಷ್ಟದು, ಇವು 2, 1, 2, 3, 4, 5, 6, 7, 8 ಅಂದರೆ 8 ಮೇನದ ಬತ್ತಿ ಒಳಗ 2 ನಾವು ಬಾಕ್ಸ್ದಲ್ಲಿ ಸಮನಾಗಿ ಹಂಚಿಕೆಯನ್ನು ಮಾಡಿದ್ವಿ. ಅದೇ ರೀತಿ ಮೂರನೇ ಲೆಕ್ಕ ನೋಡ್ರಿ, ಪೆನ್ಸಿಲ್ ತೆಗೆರಿ. ಇದರಲ್ಲಿ ಬಾಕ್ಸ್ಗಳು ಏನು ನೋಡ್ರಿ, ಹೌದಾ? ಇಲ್ಲಿ ಕೆಳಗಿನ ಹಂಚುಗಳನ್ನು ವಸ್ತುಗಳಂದ್ರೆ ನೋಡ್ರಿ, 1, 2, 3, 4, 5. ನೀವು ಯಾವ ಬೇಕಾದ ವಸ್ತುಗಳನ್ನ ತಗೊಳ್ರಿ, ನಿಮ್ಮ ಯಾವ ಬೇಕಾದ ವಸ್ತುಗಳನ್ನ ತಗೊಳ್ರಿ. ಇಲ್ಲಿ ಚಂಡು ಇದೆ ಇರ್ಬೇಕಂತೇನಿಲ್ಲ, ನೀವು ಹೂವಿನ ಚಿತ್ರ ತೆಗೀರಿ, ನಕ್ಷತ್ರದ ಚಿತ್ರ ತೆಗೀರಿ, ಚೌಕ ಚಿತ್ರ ತೆಗೀರಿ, ಮಾವಿನ ಹಣ್ಣು ತೆಗ್ದಾರು, ಮತ್ತು ನೀವು ಯಾವ ಬೇಕಾದ ಚಿತ್ರಗಳನ್ನ ತೆಗಿಬೋದು. ಅದನ್ನ ಏನು ಮಾಡೋದು, ನೀವು 10 ಸಂಖ್ಯೆ ಚಿತ್ರ ತೆಗೆದ್ರಂದ್ರೆ
ಅದರಲ್ಲಿ ಹತ್ತು ಯಾವ ರೀತಿ ನೀವು ಸಮನಾಗಿ ಹಂಚಿಕೆ ಮಾಡೋದನ್ನ ಬಾಕ್ಸ್ ಹಾಕ್ರಿ. ಆ ಬಾಕ್ಸ್ದಲ್ಲಿ ಎಷ್ಟೆಷ್ಟು ಬರ್ತಾವ ಅನ್ನೋದನ್ನ ನೀವು ಬರ್ಕೋತ ಹೋಗ್ರಿ. ಈಗ ನೋಡೋಣ, ಈಗ ನೋಡ್ರಿ, ಈ ಕೆಳಗಿನ ವಸ್ತುಗಳನ್ನು ಸಮನಾಗಿ ಹಂಚಿಕೆ ಮಾಡು. ಈ ಕೆಳಗಿನ ವಸ್ತುಗಳನ್ನು ಸಮನಾಗಿ ಹಂಚಿಕೆ ಮಾಡು. ಇಲ್ಲಿ ನೋಡ್ರಿ, ಮೊದಲನೇ ಚಿತ್ರ ನೋಡ್ರಿ, ಮೊದಲನೇದೆ ಬಾಲ್ಗಳು, ಇಲ್ಲಿ ಹಿಂಗೊಂದು ಬಾಕ್ಸ್ ಹಾಕೋರಿ. ಬಾಲ್ ಹಾಕೊಂಡಾಗ ಒಂಬತ್ತನೇ ಹಂತದಲ್ಲಿ ಅದರಲ್ಲಿ ಎಷ್ಟಿದೆ ನೋಡ್ರಿ, ಇಲ್ಲಿ ಕಾಲಮ್ ಹಾಕ್ಯಾರಿ. ಇಲ್ಲಿ ಒಂದು, ಇಲ್ಲಿ ಎರಡು, ಇಲ್ಲಿ ಮೂರು ಚಿತ್ರ ಗೊತ್ತ. ಮೂರನೇ ನೋಡ್ರಿ, ಎರಡನೇ ನೋಡ್ರಿ, ಇಲ್ಲಿ ಬಾಕ್ಸ್ ಹಾಕ್ರಿ. ನಂತರ ಎಷ್ಟು ಬಾಕ್ಸ್ ಒಂದು, ಎರಡು, ಮೂರು, ಆಮೇಲೆ ಮೂರನೇ ನೋಡ್ರಿ, ಮೂರನೇ ಬಾಕ್ಸ್ ಹಾಕೊಂಡ ಎಷ್ಟೆಷ್ಟು ಹಾಕೊಂಡವನ್ನ ಹಾಕಿ. ಒಂದು, ಎರಡು, ಮೂರು, ನಾಲ್ಕು ನೋಡ್ರಿ. ಈಗ ನೋಡ್ರಿ, ಬಾಲ್ಗಳು ಎಷ್ಟಿದೆ ನೋಡ್ರಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಆರು ಬಾಲುಗಳ, ಆರು ಚೆಂಡುಗಳ. ಅದರಲ್ಲಿ ಆರು ಚೆಂಡುಗಳದ ಎಷ್ಟು ಬಾಕ್ಸ್ಗಳದ ನೋಡ್ರಿ, ಒಂದು, ಎರಡು, ಮೂರು. ಇದರಲ್ಲಿ ನಾವು ಎಷ್ಟು ಸಮನಾಗಿ ಹಂಚಿಕೆ ಮಾಡ್ಬೋದು, ಒಂದು ಬಾಕ್ಸ್ದಲ್ಲಿ ಎರಡು, ಒಂದು, ಎರಡು, ಎರಡನೇ ಬಾಕ್ಸ್ದಲ್ಲಿ ಎರಡು, ಒಂದು, ಎರಡು, ಮೂರನೇ ಬಾಕ್ಸದಲ್ಲಿ ಎರಡು, ಒಂದು, ಎರಡು. ಅಂದರೆ ಮೂರು ಬಾಕ್ಸದಲ್ಲಿ ಆರು ಚೆಂಡುಗಳಿದ್ದಾಗ, ಬಾಲುಗಳಿದ್ದಾಗ ನಾವೇನು ಮಾಡ್ತೀವಿ, ಎರಡೆರಡನ್ನ ಎರಡು 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 ಅಂತ ಸಮನಾಗಿ ಹಂಚಿಕೆ ಮಾಡಿದ್ವು. ಅದೇ ರೀತಿ ಮೂರನೇ ನೋಡ್ರಿ, ನಮ್ಮ ಚತುರ್ಚಿತ್ರದ ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಆಗ ಇದು ಬಾಕ್ಸ್ಗಳು ಎಷ್ಟಿದೆ ನೋಡ್ರಿ, ಒಂದು, ಎರಡು, ಮೂರು. ಈ ನಕ್ಷತ್ರಗಳು ಎಣಿಸ್ರಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು ನಕ್ಷತ್ರಗಳು. ಅದೇ ಇಲ್ಲಿ ಚೌಕ್ ಬಾಕ್ಸ್ದಲ್ಲಿ ಎಷ್ಟು ನಾವು ಸಮನಾಗಿ ಹಂಚಿಕೆ ಮಾಡ್ಬೋದು, ಒಂಬತ್ತರೊಳಗೆ ಮೂರು ನೋಡ್ರಿ, ಒಂದು, ಎರಡು, ಮೂರು. ಆಮೇಲೆ ಎರಡನೇ ಬಾಕ್ಸ್ದಲ್ಲಿ ನೋಡ್ರಿ, ಒಂದು, ಎರಡು, ಮೂರನೇ ಬಾಕ್ಸ್ದಲ್ಲಿ ನೋಡ್ರಿ, ಒಂದು, ಎರಡು, ಮೂರು. ಅಂದರೆ ನಕ್ಷತ್ರಗಳು ಒಂಬತ್ತಿದ್ದು ಅದರಲ್ಲಿ ನಾವು ಮೂರು ಮೂರು ಅಂತ ಸಮನಾಗಿ ಹಂಚಿಕೆ ಮಾಡಿದ್ವು. ಹೌದಾ, ಇಲ್ಲಿ ಒಂಬತ್ತು ನಕ್ಷತ್ರಗಳಿದ್ವು. ಚೌಕ್ ಬಾಕ್ಸ್ದಲ್ಲಿ ನಾವು ಸಮನಾಗಿ ಹಂಚಿಕೆ ಎಷ್ಟೆಷ್ಟು ಮಾಡಿದ್ವು, ಒಂದು ಬಾಕ್ಸ್ದಲ್ಲಿ ಮೂರು, ಮೂರು, ಮೂರು. ಎಣಿಸಿದ್ ನೋಡ್ರಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಒಂಬತ್ತು ಇದಾವಲ್ಲ, ಇವು ನಕ್ಷತ್ರಗಳು ಎಷ್ಟಿರ್ತಾವೆ, ಒಂಬತ್ತು ಇರ್ತಾವೆ. ಒಂಬತ್ತರಲ್ಲಿ ನಾವು ಎಷ್ಟು ಸಮನಾಗಿ ಹಂಚಿಕೆ ಮಾಡಿದ್ವು, ಮೂರು 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 ಅಂತ ಸಮನಾಗಿ ಹಂಚಿಕೆ ಮಾಡಿದ್ವು. ಅದೇ ರೀತಿ ವೃತ್ತ ನೋಡಿ, ಗೋಲ ಒಂದು, ಎರಡು, ಮೂರು, ನಾಲ್ಕು, ಒಂದು, ಎರಡು, ಮೂರು, ನಾಲ್ಕು. ಅಂದರೆ ಎಷ್ಟು ಎಣಿಸ್ರಿ, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟಿದಾವೆ. ಎಂಟಿದಾವೆ. ಈ ಬಾಕ್ಸ್ಗಳು ಎಷ್ಟಿದಾವೆ ನೋಡ್ರಿ, ಒಂದು, ಎರಡು, ಮೂರು, ನಾಲ್ಕು ಬಾಕ್ಸ್. ನಾಲ್ಕು ಬಾಕ್ಸ್ದಲ್ಲಿ, ನಾಲ್ಕು ಬಾಕ್ಸ್ದಲ್ಲಿ ಎಷ್ಟೆಷ್ಟು ಸಮನಾಗಿ ಹಂಚಿಕೆ ಮಾಡ್ಬೋದು ನಮ್ಮ, ಹೌದಾ, ಎಷ್ಟೆಷ್ಟು ಸಮನಾಗಿ ಹಂಚಿಕೆ ಮಾಡ್ಬೋದು, ಎರಡು, ಒಂದು ನೋಡಿ, ಎರಡನೇ ಬಾಕ್ಸ್ದಲ್ಲಿ ಎರಡು, ನಾಲ್ಕು, ಐದು ಬಾಕ್ಸ್ಗಳು ಗೊತ್ತಾಗುತ್ತೀನಿ. ಇಲ್ಲಿ ಎರಡು,
ಅದೇ ರೀತಿ ಇಲ್ಲಿ ನೋಡ್ರಿ ಎಷ್ಟು ಗೋಲ್ಗಳು ಅದಾವು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಇದರಲ್ಲಿ ನೋಡ್ರಿ ಎಷ್ಟು ಎಂಟು ಒಳಗೆ ನಾಲ್ಕು ಬಾಕ್ಸ್ದಲ್ಲಿ ನಾವು ಸಮನಾಗಿ ಹಂಚಿಕೆ ಎಷ್ಟೆಷ್ಟು ಮಾಡಿದ್ವು, ಎರಡೆರಡು ಹಂಚಿಕೆ ಮಾಡಿದ್ವು. ಒಂದು ಎರಡು ಮೂರು ನಾಲ್ಕು ಏನು ಸರಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು. ಅಂದರೆ ಎಂಟು ಗೋಲಿಗಳಲ್ಲಿ ಏನು ಮಾಡಿದ್ವು, ಗೋಲ ಏನಾರು ಒತ್ತನ್ರಿ ಗೋ ಒತ್ತದಲ್ಲಿ ಏನು ಮಾಡಿದ್ವು, ಎರಡೆರಡನ್ನ ನಾವು ಸಮನಾಗಿ ಹಂಚಿಕೆ ಮಾಡಿದ್ವು. ಈಗ ನೋಡ್ರಿ ನಾಲ್ಕನೇ ಗೋಲು ಬಾಕ್ಸ್ ಎಷ್ಟಿದಾವು, ನಾಲ್ಕು, ಒಂದು ಎರಡು ಮೂರು ನಾಲ್ಕು. ಅದರಲ್ಲಿ ಇಲ್ಲಿ ಮಾವಿನ ಹಣ್ಣುಗಳು ಎಷ್ಟೆಷ್ಟು ಇದಾವೆ ನೋಡ್ರಿ, ಮಾವಿನ ಹಣ್ಣುಗಳು. ಅದರಲ್ಲಿ ಬಾಕ್ಸ್ಗಳು ಎಷ್ಟಿದಾವೆ ನೋಡ್ರಿ, ಚೌಕ ಬಾಕ್ಸ್ಗಳು, ಒಂದು ಎರಡು ಮೂರು, ಮೂರು ಬಾಕ್ಸ್ಗಳು. ಅದರಲ್ಲಿ ಮಾವಿನ ಹಣ್ಣುಗಳು ಎಷ್ಟೆಷ್ಟು ಚೌಕ ಬಾಕ್ಸಲ್ಲಿ ಇದ್ದಾವೆ ಅನ್ಸ್ರಿ, ಒಂದು ಎರಡು ಮೂರು ಅದಾವೆ, ಮೂರು ಬಾಕ್ಸ್ ಅದಾವೆ, ಒಂದು ಎರಡು ಮೂರು, ಮೂರು ಚೌಕಗಳು ಅದಾವೆ. ಅದರಲ್ಲಿ ನಾವು ಎಷ್ಟೆಷ್ಟು ಸಮನಾಗಿ ಹಂಚಿಕೆ ಮಾಡ್ಬೋದು, ಒಂದೊಂದು ಸಮನಾಗಿ ಹಂಚಿಕೆ ಮಾಡ್ಬೋದು. ಒಂದು ಇಲ್ಲಿ ಎರಡು ಇಲ್ಲಿ ಮೂರು, ಮಾವಿನ ಹಣ್ಣುಗಳನ್ನು ಮೂರು ಸಮನಾಗಿ ಹಂಚಿಕೆ ಮಾಡಿದ್ದು. ಬಾಕ್ಸ್ ಚಿತ್ರದಲ್ಲಿ ಎಷ್ಟಿದಾವು, ಮೂರು ಅದಾವೆ. ಬಾಕ್ಸ್ದಲ್ಲಿ ಮೂರು ಹಣ್ಣುಗಳನ್ನು ಒಂದೊಂದು ಬಾಕ್ಸ್ದಲ್ಲಿ ನಾವು ಸಮನಾಗಿ ಹಂಚಿಕೆಯನ್ನು ಮಾಡಿದ್ವಿ. ಈಗ ನೋಡ್ರಿ ಐದನೇ ನೋಡ್ರಿ, ಒಂದು ಎರಡು ಮೂರು ನಾಲ್ಕು, ಈ ರೀತಿ ನೋಡ್ರಿ ಎಷ್ಟು ಬಾಕ್ಸ್ಗಳದ ನೋಡ್ರಿ, ಒಂದು ಎರಡು ಮೂರು ನಾಲ್ಕು ಬಾಕ್ಸ್ಗಳದಾವ. ಅದರಲ್ಲಿ ಇಲ್ಲಿ ಬಾಕ್ಸ್ನಲ್ಲಿ ಎಷ್ಟಿದಾವೆ ನೋಡ್ರಿ, ಒಂದು ಎರಡು ಮೂರು ನಾಲ್ಕು ನೋಡ್ರಿ. ಇಲ್ಲಿ ಎಷ್ಟೆಷ್ಟು ಬರ್ತಾವು, ಒಂದೊಂದು, ಒಂದು ಎರಡು ಮೂರು ನಾಲ್ಕು. ಗೊತ್ತಾದ ಮಕ್ಕಳೇ ನಿಮಗೆ ಈ ಕೆಳಗಿನ ವಸ್ತುಗಳಲ್ಲಿ ಸಮನಾಗಿ ಹಂಚಿಕೆ ಮಾಡೋದನ್ನೋದು ತಿಳಿತು. ನೀವು ಯಾವುದೇ ಬೇಕಾದ್ರೆ ಯಾವಾಗ ಬೇಕಾದ ಚಿತ್ರಗಳನ್ನು ತೊಗೊಂಡು ಏನು ಮಾಡ್ಬೇಕು, ನೀವು ಸಮನಾಗಿ ಹಂಚಿಕೆ ಮಾಡೋದನ್ನು ಬೇರೆ ಬೇರೆ ಚಿತ್ರಗಳನ್ನು ತೊಗೊಂಡು ಆ ವಸ್ತುಗಳನ್ನು ನೀವು ಸಮನಾಗಿ ಹಂಚಿಕೆ ಮಾಡ್ರಿ ನಡೀತೈತಿ. ಇವ ವಸ್ತುಗಳು ಇರಬೇಕಂತ ಇಲ್ಲ. ಈಗ ನೋಡ್ರಿ ಈಗ ಸಮಭಾಗಗಳಾಗಿ ಮಾಡಿಬಿಡಿ, ಸಮಭಾಗಗಳಾಗಿ ಮಾಡಿಬಿಡೋದನ್ನ ನೋಡ್ರಿ. ಇವುಗಳನ್ನು ಸಮಭಾಗಗಳಾಗಿ ಮಾಡಿ ಹಂಚು, ಇವುಗಳನ್ನು ಇವುಗಳನ್ನು ಸಮಭಾಗಗಳಾಗಿ 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 ಮಾಡಿ ಹಂಚು, ಮಾಡಿ ಹಂಚು, ಮಾಡಿ ಹಂಚು. ಇಲ್ಲಿ ನೋಡ್ರಿ ಸಂಖ್ಯೆ ಕೊಟ್ಟಾರ, ಇಲ್ಲಿ ಎಂಟು ಸಂಖ್ಯೆ ಇದೆ. ಎಂಟು ಸಂಖ್ಯೆ ಒಳಗೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು, ಒಂದು ಎರಡು ಮೂರು ನಾಲ್ಕು. ಎಂಟು ಸಂಖ್ಯೆ ಒಳಗೆ ನಾವು ಎಷ್ಟೆಷ್ಟು ಸಮಭಾಗಗಳಾಗಿ ಮಾಡ್ಬೋದು, ಎಂಟು ಸಂಖ್ಯೆ ಇಪ್ಪ, ಎಂಟು ಸಂಖ್ಯೆ ಒಳಗೆ ಈ ಬಾಕ್ಸ್ಗಳು ಎಷ್ಟಿದೆ ನೋಡ್ರಿ, ಒಂದು ಎರಡು ಮೂರು ನಾಲ್ಕು ಇದಾವೆ. ಎಂಟು ಸಂಖ್ಯೆ ಆಗಬೇಕಾದ್ರೆ, ಎಂಟು ಆಗಬೇಕಾದ್ರೆ ನಾವು ಎಷ್ಟೆಷ್ಟು ಸಮಭಾಗಗಳಾಗಿ ಮಾಡ್ಬೋದು ನೋಡ್ರಿ, ಎರಡು ನೋಡ್ರಿ, ಎರಡು ಎರಡು ಎರಡು, ಎರಡೆಡನ್ನ ಸಮನಾಗಿ ಹಂಚಿಕೆ ಮಾಡಿದ್ವಿ. ಹೌದಾ, ಎರಡ ಏಳ ಕೂಡಿಸ್ರಿ ನಾಲ್ಕು, ನಾಲ್ಕು ಏಳ ಕೂಡಿಸ್ರಿ ಆರು, ಆರ ಏಳ ಕೂಡಿಸ್ರಿ ಎಂಟು. ಎಂಟನ್ನು ನಾವು ನಾಲ್ಕು ಭಾಗ, ಎಂಟನ್ನು ನಾವು ಎರಡೆರಡ ಸಮಭಾಗ ಸಮಭಾಗಗಳಾಗಿ ಮಾಡಿದ್ವು. ಹಿಂಗೆ ಮುಂದಿನ ಬೇಕ ನೋಡ್ರಿ, ಇಲ್ಲಿ ಹತ್ತು, ಎರಡು ಮೂರು ನಾಲ್ಕು ಐದು. ಇಲ್ಲಿ ನೋಡ್ರಿ
ಅದನ್ನು ನಮ್ಮ ಎಷ್ಟೆಷ್ಟು ಸಮಭಾಗಗಳಾಗಿ ಮಾಡಬಹುದು? ಹೌದಾ, ನೀವು ಎರಡು 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 ಎರಡ ಸಮಭಾಗಗಳಾಗಿ ಮಾಡಿದ್ರು. ಇಲ್ಲಿ ಎರಡು ಒಳಗೆ ಎರಡು ಕೊಡಿಸ್ರಿ, ನಾಲ್ಕು ನಾಲ್ಕು ಒಳಗೆ ಎರಡು ಕೊಡಿಸ್ರಿ, ಆರು ಆರು ಒಳಗೆ ಎರಡು ಕೊಡಿಸ್ರಿ, ಎಂಟು ಎಂಟರೊಳಗೆ ಎರಡು ಕೊಡಿಸ್ರಿ, ಹತ್ತು. ನಿಮ್ಮ ಬೇರೆ ಬೇರೆ ಸಂಖ್ಯೆಗಳನ್ನ ಇಟ್ಕೊಂಡು ಏನು ಮಾಡಬೇಕು, ಸಮ ಮಾಡು, ಸಮ ಸಂಖ್ಯೆಗಳನ್ನ ಸಮಭಾಗಗಳಾಗಿ ಮಾಡೋದಂದ್ರೆ ಎಷ್ಟೆಷ್ಟು ಹಂಚಿಕೆ ಮಾಡೋದು ನೋಡ್ರಿ. ವಸ್ತುಗಳನ್ನು ನೀವು ಹೆಂಗೆ ಹಂಚಿಕೆ ಮಾಡಿದ್ರಲ್ಲ, ಈ ಸಂಖ್ಯೆ ಕೊಟ್ಟಿರ್ತೀವಿ, ಅದೇ ಬಾಕ್ಸ್ಗಳು ಇದ್ದಿರ್ತಾವೆ, ಅದರಲ್ಲಿ ಎಷ್ಟೆಷ್ಟು ಬರ್ತಾವೆ ಅನ್ನೋದ ಹಂಚಿಕೆ ಮಾಡಿ ಬರೆಯುವುದು. ನಿಮಗೆ ಗೊತ್ತಾಗ್ತೀನಿ ಅಂದರೆ ಏನು ಮಾಡ್ತಾ, ಇಲ್ಲಿ ಹತ್ತು ಸಂಖ್ಯೆ ಕೊಟ್ಟಾರ, ಎಷ್ಟೆಷ್ಟು ಸಮಭಾಗಗಳಾಗಿ ಮಾಡ್ತಾವೆ, ಒಂದು ಎರಡು ಮೂರು ನಾಲ್ಕು ಐದು, ಐದು ಕಾಲಮ್ ಇದೆ. ಅದರಲ್ಲಿ ಏನು ಮಾಡೋದ, ಎರಡು 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 ಕೂಡಿಸೋದು, ಎರಡು 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 ಹಿಂಗೆ ಕೂಡಿಸಿದಾಗ ಏನಾಗ್ತೈತಿ, ಇಲ್ಲಿ ಕಾಲಮ್ಗಳ ಪ್ರಕಾರ ನಿಮ್ಗೆ ಎಣಿಸಿ, ಇಲ್ಲಿ ಕಾಲಮ್ಗಳ ಪ್ರಕಾರ ಎಷ್ಟು ಸಮನಾಗಿ ಹಂಚಿಕೆ ಮಾಡೋದು ಅನ್ನೋದ ತಿಳ್ಕೊಬೋದು. ಅದೇ ರೀತಿ ನೋಡ್ರಿ, ಎರಡು ಲೆಕ್ಕ ಮಾಡ್ತೀನಿ. ಇಲ್ಲಿ ಆರು ಭಾಗಾಕಾರ ಲೆಕ್ಕವನ್ನು ಈ ಅವಧಿಯಲ್ಲಿ ಮುಗಿಸುತ್ತೇನೆ. ಧನ್ಯವಾದಗಳು.